ನಮಸ್ಕಾರ, ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ. ಇನ್ನೇನು 3 ದಿನದಲ್ಲಿ ನಮಗೆ ಈ ಒಂದು ಸಂವತ್ಸರ ಕೂಡ ಮುಗ್ದು ಹೋಗ್ತಾ ಇದೆ, ಹೊಸ ಸಂವತ್ಸರ ಕೂಡ ಪ್ರಾರಂಭವಾಗ್ತಾ ಇದೆ. 3 ದಿನವೂ ಕೂಡ ಇಲ್ಲ, ನಾಳೆ ನಾಡಿದ್ದು ಕಡಿದ್ರೆ ಇನ್ನು ಮಂಗಳವಾರದಿಂದ ನಮಗೆ ನೂತನ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಬಾರಿ ಕ್ರೋಧಿ ನಾಮ ಸಂವತ್ಸರವನ್ನು ಆಗಮನ ಮಾಡಿಕೊಳ್ತಾ ಇದ್ದೇವೆ. ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಬಾರಿ ಯುಗಾದಿ ಹಬ್ಬ ತುಂಬ ಜನರಿಗೆ ಕನ್ಫ್ಯೂಷನ್ ಇದು, ಯಾವತ್ತು ಯುಗಾದಿ ಹಬ್ಬ, ಸೋಮವಾರನ ಮಂಗಳವಾರನ ಅಂತ ಹೇಳಿ. ಈ ಬಾರಿ ನಮಗೆ 9 ತಾರೀಕು ಮಂಗಳವಾರ ನಮಗೆ ಪ್ರತಿಪದ ತಿಥಿ ಇರುವಂಥದ್ದು. ರೇವತಿ ನಕ್ಷತ್ರ ವೈಧೃತಿ ಯೋಗ ಕಿಂಸ್ತುಗ್ನಕರಣದಲ್ಲಿ ನಾವು ಈ ಬಾರಿಯ ಚಾಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಕ್ರೋಧಿ ನಾಮ ಸಂವತ್ಸರವನ್ನು ನಾವು ಆಗಮನ ಮಾಡಿಕೊಳ್ತಾ ಇದ್ದೇವೆ. ಚೈತ್ರ ಮಾಸ ಶುಕ್ಲ ಪಕ್ಷದ ಈ ಒಂದು ಕ್ರೋಧಿ ನಾಮ ಸಂವತ್ಸರದಲ್ಲಿ ಯುಗಾದಿ ಹಬ್ಬವನ್ನು ಈ ಬಾರಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಯಾವ ರೀತಿ ಸರಳವಾಗಿ ಮನೆಯಲ್ಲಿ ಶಾಸ್ತ್ರಗಳನ್ನು ಮಾಡಿಕೊಳ್ಬೇಕು ಈ ಒಂದು ಯುಗಾದಿಯಲ್ಲಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ. ಮತ್ತು ನಿಂಬ ಕಂದಳ ಭಕ್ಷಣವನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ನಾನು ಹೇಳ್ಕೊಡ್ತೀನಿ, ಶ್ಲೋಕವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ, ಯುಗಾದಿ ಅಂದ ತಕ್ಷಣ ಎಲ್ಲರೂ ಕೂಡ ಹೊಸ ಬಟ್ಟೆಯನ್ನು ಎಲ್ಲರೂ ಕೂಡ ತೊಗೊಂಡಿರ್ತೀರಿ, ಎಲ್ಲರೂ ತೊಗೊಳ್ಬೇಕು ಕೂಡ. ಯಾಕಂದರೆ ಇದು ನಮ್ಮ ವರ್ಷದ ಮೊದಲನೇ ಹಬ್ಬ. ನಾವು ಹೇಗೆ ಸರಿಯಾದ ವಿಧಾನದಲ್ಲಿ ಪೂಜೆಗಳನ್ನು ಮಾಡ್ಕೊಳ್ತೀವಿ, ಆ ದಿನ ನಾವು ಆಚರಣೆಯನ್ನು ಮಾಡ್ತೀವಿ, ನಮಗೆ ಇಡೀ ವರ್ಷ ನಮಗೆ ಒಳಿತನ್ನು ಮಾಡುತ್ತೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದಲ್ಲಿ ಮುಖ್ಯವಾಗಿ ನಾವು ಪ್ರಾಶಸ್ತ್ಯವನ್ನು ಕೊಡುವಂಥದ್ದು ಅಭ್ಯಂಗನ ಸ್ನಾನಕ್ಕೆ. ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ಅವತ್ತು ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಬೇಕು. ಯಾವ ರೀತಿ ಮಾಡಿಕೊಳ್ಬೇಕು, ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು, ಎಲ್ಲವನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವೇನು ಮಾಡಬೇಕು, ಹಬ್ಬದ ದಿನ ಬೆಳಗ್ಗೆನೇ ಎದ್ದೇಳಬೇಕು. ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಎದ್ದು ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು, ಕಸ ಗುಡಿಸ್ಕೊಂಡು, ಮನೆ ಒರೆಸ್ಕೊಂಡು, ತೋರಣವನ್ನು ಕಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಹಿಂದಿನ ದಿನ ನೀವು ತೋರಣವನ್ನು ಮನೆಯಲ್ಲಿ ಕಟ್ಟಬಾರದು. ಆ ದಿನವೇ ನೀವು ಮನೆಗೆ ತಳಿರು ತೋರಣಗಳನ್ನು ಕಟ್ಕೊಳ್ಬೇಕು. ಬೆಳಗ್ಗೆನೇ ಎದ್ದು ನೀವು ತೋರಣವನ್ನು ಕಟ್ಟಿ ಮಾವಿನ ಎಲೆ, ಬೇವಿನ ಎಲೆ, ಹೂವಿರುವಂತಹ ಬೇವಿನ ಎಲೆಯನ್ನು ತೋರಣವನ್ನು ಕಟ್ಕೊಳ್ಬೇಕು. ಮನೆಯ ಬಾಗಿಲಲ್ಲಿ ಚಂದವಾಗಿ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು. ಯಾವ ಮನೆಯ ಮುಂದೆ ರಂಗುವಲ್ಲಿ ಇರೋದಿಲ್ಲ ಅಲ್ಲಿ ಮಹಾಲಕ್ಷ್ಮಿ ಕಾಲಿಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮನೆಯ ಬಾಗಿಲಲ್ಲಿ ರಂಗೋಲಿ ಕಡ್ಡಾಯವಾಗಿ ಹಾಕ್ಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಅಂತ ಹೇಳಿ. ಇನ್ನು ಆ ದಿನ ಎಲ್ಲರೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಆದಷ್ಟು ಅಭ್ಯಂಗ ಸ್ನಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವಂಥ ಅಭ್ಯಂಗ ಸ್ನಾನಕ್ಕೆ ಬಹಳ ವಿಶೇಷತೆ ಇರುವಂಥದ್ದು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ವಿಶೇಷವಾಗಿ ನಾವು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಈ ಒಂದು ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಪದ್ಧತಿ ಇದೆ. ಆದರೆ ಎಲ್ಲರೂ ಕೂಡ ಅದನ್ನು ಮಾಡೋದಿಲ್ಲ. ಆದರೆ ಯುಗಾದಿಯ ಹಬ್ಬ ಅಂತಂದಾಗ ನಮಗೆ ಮೊದಲು ನೆನಪಾಗುವಂಥದ್ದು ಈ ಒಂದು ಎಣ್ಣೆ ಸ್ನಾನ. ಎಣ್ಣೆ ಅಂತ ಹೇಳಿದ್ರೆ ತೈಲ, ತೈಲದಲ್ಲಿ ಯಾವಾಗಲೂ ಕೂಡ ಲಕ್ಷ್ಮಿ ಸ್ಥಿರವಾಗಿ ವಾಸವನ್ನು ಮಾಡ್ತಾ ಇರ್ತಾಳೆ ಅನ್ನುವಂಥದ್ದು. ಆ ತೈಲವನ್ನು ಹಚ್ಚಿಕೊಂಡು ನಾವು ಸ್ನಾನವನ್ನು ಮಾಡೋದ್ರಿಂದ ನಮಗೆ ಕಂಟಕಗಳು ದೂರವಾಗತ್ತೆ ಅನ್ನುವಂಥದ್ದು, ನಮ್ಮ ಆಯಸ್ಸು ವೃದ್ಧಿಯಾಗತ್ತೆ ಅನ್ನುವಂಥದ್ದು. ಯಾರಿಗೆ ಆಯಸ್ಸಲ್ಲಿ ಕಂಟಕ ದೋಷಗಳು ಇರ್ತವೆ ಅವರು ಎಣ್ಣೆ ಸ್ನಾನವನ್ನು ನಿಯಮಿತವಾಗಿ ಮಾಡೋದ್ರಿಂದ ಕೂಡ ಅವರಿಗೆ ಆಯಸ್ಸಿನಲ್ಲಿರುವಂತಹ ಕಂಟಕಗಳು ದೂರವಾಗತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ಒಂದು ಯುಗಾದಿ ಹಬ್ಬದಲ್ಲಿ ಈ ಒಂದು ಅಭ್ಯಂಗನ ಸ್ನಾನಕ್ಕೆ ಬಹಳ ವೈಶಿಷ್ಟ್ಯ ಇರುವಂಥದ್ದು. ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ಕಂಟಕಗಳು ದೂರವಾಗಿ ಆಯಸ್ಸು ಹೆಚ್ಚಾಗತ್ತೆ ಅನ್ನುವಂಥದ್ದು ವಿಶೇಷತೆ. ಹೇಗೆ ಹಾಗಿದ್ರೆ ನಾವು ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಬೇಕು, ಯಾರು ಹಚ್ಚಬೇಕು ಮೇಡಮ್ ಅಂತೆಲ್ಲ ನೀವು ಕೇಳೋದಾದರೆ, ಯಾವಾಗಲೂ ಕೂಡ ಮನೆಯಲ್ಲಿ ಎಣ್ಣೆ ಸ್ನಾನವನ್ನು ಮನೆಯ ಹಿರಿಯರು ಎಲ್ಲರಿಗೂ ಕೂಡ ಮಾಡಿಸುವಂಥ ಪದ್ಧತಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆಯವರಿದ್ದಾರೆ ಅಥವಾ ನಿಮ್ಮ ತಾಯಿ ಇದ್ದಾರೆ ಅಂತ ಹೇಳಿದ್ರೆ ಆದಷ್ಟು ಅವರಿಂದ ಎಣ್ಣೆಯನ್ನು ಹಚ್ಚಿಸ್ಕೊಳ್ಳುವಂಥದ್ದನ್ನು ಮಾಡಿ. ಯಾವಾಗಲೂ ಅಷ್ಟೇ, ಮನೆಯಲ್ಲಿ ಹಿರಿಯರು ಅಂತ ಇದ್ದಾಗ ಅವರಿಂದ ನಾವು ಕೆಲವೊಂದು ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಮಹತ್ವ ಇರುತ್ತೆ ಅನ್ನುವಂಥದ್ದು. ಇನ್ನು ಕೆಲವೊಬ್ಬರ ಮನೆಯಲ್ಲಿ ಇರೋದಿಲ್ಲ, ಇದ್ದರೂ ಕೂಡ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಆ ಪಕ್ಷದಲ್ಲಿ ಮನೆಯ ಹೆಣ್ಮಕ್ಕಳು, ಮುತ್ತೈದೆಯರು ಯಾರಿರ್ತೀರಿ, ತಾಯಿಯಾದಂಥವರು, ಅವರು ಎಣ್ಣೆಯನ್ನು ಹಚ್ಚಬೇಕು. ಅವತ್ತು ನಿಮ್ಮ ಮನೆಯಲ್ಲಿ ದೊಡ್ಡವರಿಗೆ
ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಕೂಡ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಬೇಕು. ನೀವು ಕೂಡ ಎಣ್ಣೆಯನ್ನು ಹಚ್ಚಿಕೊಂಡೇ ಸ್ನಾನವನ್ನು ಮಾಡಬೇಕು. ಹೇಗೆ ಎಣ್ಣೆಯನ್ನು ಹಚ್ಕೊಳ್ಳೋದು? ಹಾಗಿದ್ರೆ ಒಂದು ಬಟ್ಟಲಲ್ಲಿ ಎಣ್ಣೆಯನ್ನು ತೆಗೆದುಕೊಳ್ಬೇಕು. ಕೊಬ್ಬರಿ ಎಣ್ಣೆ ಆಗಿರಬಹುದು ಅಥವಾ ನೀವು ಯಾವ ಎಣ್ಣೆ ಬಳಸ್ತೀರಿ ಆ ಎಣ್ಣೆ ಹಚ್ಕೊಳ್ಬಹುದು. ಕೊಬ್ಬರಿ ಎಣ್ಣೆ ಬಹಳ ಶ್ರೇಷ್ಠ. ಕೊಬ್ಬರಿ ಎಣ್ಣೆಯನ್ನು ನೀವು ಒಂದು ಬಟ್ಟಲಲ್ಲಿ ತೊಗೊಳ್ಳುವಂಥದ್ದು. ಅದನ್ನು ಬರೀ ಎಣ್ಣೆಯನ್ನು ನಾವು ಯಾವಾಗಲೂ ಹಚ್ಚಬಾರ್ದು. ಯಾವತ್ತಿಗೂ ಕೂಡ ತಿಳ್ಕೊಳ್ಳಿ, ಯಾವುದೇ ಸಂದರ್ಭದಲ್ಲಿ ನೀವು ಎಣ್ಣೆ ಹಚ್ಚುವಾಗಲೂ ಕೂಡ ಬರೀ ಎಣ್ಣೆಯನ್ನು ಅದಕ್ಕೆ ಹಚ್ಚೋದಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಯಾವುದಾದ್ರೂ ಒಂದು ಸುಗಂಧ ಭರಿತವಾದಂಥ ಎಣ್ಣೆಯನ್ನು ಸೇರಿಸ್ಕೊಳ್ಬಹುದು. ಈಗ ಮಲ್ಲಿಗೆ ಎಣ್ಣೆ ಸಿಕ್ಕತ್ತೆ, ಮಲ್ಲಿಗೆ ಎಣ್ಣೆ ನಿಮಗೆ ಸಿಕ್ಕಲಿಲ್ಲ ಅಂದರೆ ಮಲ್ಲಿಗೆ ಹೂವನ್ನೇ ಸ್ವಲ್ಪ ಆ ಎಣ್ಣೆ ಒಳಗಡೆ ಹಾಕ್ಕೊಳ್ಬೇಕು. ಆ ರೀತಿ ಎಣ್ಣೆ ಒಳಗಡೆ ಹೂವನ್ನು ಹಾಕ್ಕೊಂಡು ಅದನ್ನು ನೀವು ಎಣ್ಣೆ ಹಚ್ಚಲಿಕ್ಕೆ ಬಳಸಬೇಕೇ ವಿನಃ ಬರೀ ಎಣ್ಣೆಯನ್ನು ಯಾವತ್ತೂ ಕೂಡ ಹಚ್ಕೊಳ್ಳೋದು ತಪ್ಪು ಅಂತ ಹೇಳಿ. ಇನ್ನು ಆ ಎಣ್ಣೆಯನ್ನು ನೀವೇನು ಮಾಡಬೇಕು ಮೊದಲನೇದಾಗಿ ಅಂತ ಹೇಳಿದ್ರೆ, ಆ ದಿನ ನಿಮ್ಮ ಮನೆಯ ದೇವರ ಮನೆಯಲ್ಲಿ ದೇವರ ಮುಂದೆ ಅದನ್ನು ಇಟ್ಟು ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಈ ಎಣ್ಣೆಯನ್ನು ಹಚ್ತಾ ಇದ್ದೀನಿ, ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ಲೋಕವನ್ನು ಹೇಳ್ತಾ ನೀವು ಎಣ್ಣೆಯನ್ನು ಹಚ್ಚಬೇಕು. ಎಣ್ಣೆಯನ್ನು ಹಚ್ಚೋವಾಗಲೂ ಕೂಡ ಅಷ್ಟೇ, ಹೇಗಂದರೆ ಹಾಗೆ ನೆಲದ ಮೇಲೆ ಕೂರಿಸಿ ಎಣ್ಣೆಯನ್ನು ಹಚ್ಚಬಾರ್ದು. ಯಾವತ್ತಿಗೂ ಕೂಡ ಒಂದು ಮಡಿ ಚಾಪೆಯನ್ನು ಅಥವಾ ಒಂದು ಮಣೆಯನ್ನು ಹಾಕಿ ಯಾವ ದಿಕ್ಕಿಗೆ ಅಂತ ಹೇಳಿದ್ರೆ, ವಿಶೇಷವಾಗಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂರಿಸುವಂಥದ್ದನ್ನು ಮಾಡಿ, ಆ ರೀತಿ ಕೂರಿಸಿ ಅವರನ್ನು ಮಣೆಯ ಮೇಲೆ ಕುಳ್ಳಿರಿಸಿ ಮುಂದೆ ಎರಡೆಳೆ ರಂಗೋಲಿಯನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ತದನಂತರ ನೀವು ಎಣ್ಣೆಯನ್ನು ಹಚ್ಚಬೇಕು. ಎಣ್ಣೆಯನ್ನು ಹಚ್ಚುವಾಗ ನಿಮ್ಮ ಹತ್ರ ಏನಾದರೂ ಚಿನ್ನ ಇದೆ ಅಂತ ಹೇಳಿದರೆ ಆ ಚಿನ್ನದಿಂದ ಎಣ್ಣೆಯನ್ನು ಸೋಕಿಸಿ ಹಚ್ಚೋದ್ರಿಂದ ಮತ್ತಷ್ಟು ಶ್ರೇಷ್ಠತೆ ಅಂತ ಹೇಳಿ, ಮನೆಯಲ್ಲಿ ಹಿರಿಯರು ಇದ್ದರೆ ಖಂಡಿತವಾಗಲೂ ಈ ಕೆಲಸವನ್ನು ಮಾಡಿ, ಹಿರಿಯರಿಲ್ಲ ಅಂತ ಹೇಳಿದ್ರೆ ಮುತ್ತೈದೆ ಹೆಣ್ಮಕ್ಳು ತಾಯಿಯಾದಂಥವರು ಇದನ್ನು ಮಾಡಬಹುದು. ಇನ್ನು ಎಣ್ಣೆ ಹಚ್ಚೋದು ಏನಕ್ಕೆ ನಾವು ಅಂತ ನಿಮ್ಗೆ ಈಗಾಗಲೇ ಹೇಳಿದೆ, ಆಯಸ್ಸನ್ನು ವೃದ್ಧಿ ಮಾಡಲಿಕ್ಕೆ. ಹಾಗಾಗಿ ಎಣ್ಣೆ ಹಚ್ಚುವಾಗ ಈ ಶ್ಲೋಕವನ್ನು ಹೇಳ್ಕೊಂಡು ಹಚ್ಚಬೇಕು. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳಿ ಈ ಶ್ಲೋಕವನ್ನು ಹೇಳಿ ಚಿರಂಜೀವಿಯಾಗಿ ಇರು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಎಣ್ಣೆಯನ್ನು ಹಚ್ಚಬೇಕು. ನಿಮಗಿಂತ ದೊಡ್ಡವರಿಗೆ ಆಶೀರ್ವಾದ ಮಾಡಬಾರ್ದು. ತಾಯಿ, ನೀವು ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನು ಮಾಡಬೇಕು. ಆ ದಿನ ವಿಶೇಷವಾಗಿ ನೀವು ಮಕ್ಕಳಿಗೆ ಆಶೀರ್ವಾದವನ್ನು ಮಾಡುವಂಥದ್ದು ಅವರನ್ನು ಕಾಯತ್ತೆ ಅನ್ನುವಂಥದ್ದು. ಹಾಗಾಗಿಯೇ ಈ ಒಂದು ಎಣ್ಣೆ ಸ್ನಾನಕ್ಕೆ ಬಹಳ ವೈಶಿಷ್ಟ್ಯತೆ ಇದೆ ನಮ್ಮ ಒಂದು ಸಂಪ್ರದಾಯದಲ್ಲಿ ಅಂತ ಹೇಳುವಂಥದ್ದು. ಸ್ನೇಹಿತರೆ, ಆ ದಿನ ವಿಶೇಷವಾಗಿ ನೀವು ಮೊದಲು ಹಣೆಗೆ ತಿಲಕವನ್ನು ಇಟ್ಟು ತದನಂತರ ಎಣ್ಣೆಯನ್ನು ಹಚ್ಚಬೇಕು. ಇನ್ನು ನೀವು ಕೂಡ ಅಷ್ಟೇ, ಅರಿಶಿನವನ್ನು ಹಚ್ಕೊಂಡು ಎಣ್ಣೆಯನ್ನು ಹಚ್ಕೊಂಡೇನೆ ಅವತ್ತು ಸ್ನಾನ ಮಾಡಬೇಕು. ಎಲ್ರಿಗೂ ಹಚ್ಚದೆ ನಾನು ಹಚ್ಕೊಳ್ಬೇಕಲ್ವಾ, ಯಾರು ಹಚ್ಚೋರಿಲ್ಲ ಅಂತ ನೀವು ಯೋಚನೆ ಮಾಡಬಾರ್ದು. ನೀವು ಕೂಡ ಅವತ್ತು ಎಣ್ಣೆಯನ್ನು ಹಚ್ಕೊಂಡೇನೆ ಸ್ನಾನವನ್ನು ಮಾಡಬೇಕು. ಇನ್ನು ವಿಶೇಷವಾಗಿ ಮನೆಯಲ್ಲಿ ಸಿಹಿ ಅಡುಗೆಗಳನ್ನು ನೀವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಮಾಡಿರ್ತೀವಿ, ಅವತ್ತು ಹೋಳಿಗೆಯನ್ನು ಮಾಡುವಂಥದ್ದಾಗಿರ್ಬೋದು, ಇದನ್ನೆಲ್ಲ ಮಾಡಿ ಭಗವಂತನಿಗೆ ನಿವೇದನೆಯನ್ನು ಮಾಡಬೇಕು. ಈ ದಿನ ವಿಶೇಷವಾಗಿ ನಿಮ್ಮ ಕುಲದೇವರ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕು. ಕುಲದೇವರ ಪೂಜೆಯನ್ನು ಮಾಡಿ ತದನಂತರ ನೀವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಾಗ ಕೂಡ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನ್ಲಿ ಕೂಡ ಬರೆದು ಹಾಕಿರ್ತೀನಿ. ಶತಾಯುರ್ವಜ್ರ ದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಶತಾಯುರ್ವಜ್ರ ದೇಹತ್ವಂ ಸರ್ವಸಂಪತ್ಪ್ರದಂ ತಥಾ ಸರ್ವಾರಿಷ್ಟ ಹರಂ ಕುರುವೆ ನಿಂಭ ಪತ್ರಾಶನಂ ಶುಭಂ ಅಂತ ಹೇಳಿ ಈ ಒಂದು ಶ್ಲೋಕವನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕಿರ್ತೀನಿ. ಸ್ನೇಹಿತರೆ, ತಾವು ಅದನ್ನು ಚೆಕ್ ಮಾಡಿ ಆ ಒಂದು ಬೇವು ಬೆಲ್ಲವನ್ನು ತಿನ್ನುವಾಗ ಈ ಶ್ಲೋಕವನ್ನು ಹೇಳಿಕೊಂಡು ನೀವು ತಿನ್ನಬೇಕು. ಈ ಬೇವು ಬೆಲ್ಲವನ್ನು ತಿನ್ನೋದ್ರಿಂದ ನಮಗೆ ಶತ ವಜ್ರ ದೇಹವನ್ನು, ನಮಗೆ ಶತ ಆಯುಧ ವಜ್ರ ದೇಹ, ಸರ್ವ ಸಂಪತ್ತು ಎಲ್ಲವನ್ನು ನಿಮಗೆ ನೀಡು ಭಗವಂತ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಏನು ಬೇವು ಬೆಲ್ಲವನ್ನು ನೀವು ಸೇವನೆಯನ್ನು ಮಾಡಬೇಕು. ಇನ್ನು ಈ ದಿನ ವಿಶೇಷವಾಗಿ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡುವಂಥದ್ದು. ಹಾಗಿದ್ರೆ ಸಂಕಲ್ಪ ಯಾವ ರೀತಿ ಮಾಡಿಕೊಳ್ಬೇಕು? ನಿಮ್ಮ ಕುಲದೇವರಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಒಂದು ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ನಿಮ್ಮ ಕುಲದೇವರಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಾನು ಸಂಕಲ್ಪವನ್ನು ಹೇಳ್ತೀನಿ, ನೀವು ಕೇಳಿಸ್ಕೊಂಡು ಅಕ್ಷತೆಯನ್ನು ಮತ್ತು ಹೂವನ್ನು ಕೆಳಗಡೆ ಬಿಟ್ಟರೆ ಸಾಕು. ಶುಭೇ ಶೋಭನೆ ಮುಹೂರ್ತೆ ಆದ್ಯಬ್ರಹ್ಮಣ ದ್ವಿತೀಯ ಪರಾರ್ಧೇ ಶ್ವೇತವರಾಹ ಕಲ್ಪೆ ವೈವತ್ಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೇ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ಕ್ರೋಧೀ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೋ ಚೈತ್ರಮಾಸೇ ಶುಕ್ಲಪಕ್ಷೇ ಪ್ರತಿಪದ ತಿಥೌ ಮಂಗಳವಾಸರಯುಕ್ತಾಯಾಂ
ರೇವತಿ ನಕ್ಷತ್ರ ವೈಧೃತಿ ಯೋಗ ಕಿಂ ಸ್ತುಗ್ನಕರಣಯುಕ್ತಾಯಾಂ ಶುಭತಿತೌ ಮಮ ಉಪಾತ್ತ ಸಮಸ್ತ ದುರುತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಪಮೃತ್ಯುಪೀಡಾ ಪರಿಹಾರದ್ವಾರ ದೀರ್ಘ ಆಯುಷ್ಯಭಿವೃದ್ಧ್ಯರ್ಥಂ ಅಚಂಚಲ ಭಕ್ತಿ ಸಿದ್ಧ್ಯರ್ಥಂ ಮೋಕ್ಷ ಸಾಮ್ರಾಜ್ಯ ಸಿದ್ಧ್ಯರ್ಥಂ ಸಕಲ ಸೌಭಾಗ್ಯ ಸಿದ್ಧ್ಯರ್ಥಂ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಸತ್ಸಂತಾನ ಸೌಭಾಗ್ಯಫಲ ಸಿದ್ಧ್ಯರ್ಥಂ ಸಮಸ್ತ ಸನ್ಮಂಗಲಾವಾಪ್ತ್ಯರ್ಥಂ ದೇವತಾಮುದ್ದಿಶ್ಯ ದೇವತಾಪ್ರೀತ್ಯರ್ಥಂ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಸಹಿತ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣ ದೇವತಾಪ್ರೀತ್ಯರ್ಥಂ ಶ್ರೀ ಕುಲದೇವತಾಪ್ರೀತ್ಯರ್ಥೇ ಯಾವಚ್ಛಕ್ತಿ ಧ್ಯಾನವಾಹನಾದಿ ಶೋಷೋಪಚಾರ ಪೂಜನಂಚ ಕರಿಷ್ಯೇ. ಈ ರೀತಿ ಸಂಕಲ್ಪ ಸ್ತೋತ್ರ ಕೇಳಿಸ್ಕೊಂಡು ಆ ಒಂದು ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಬಿಟ್ಬಿಟ್ಟು ಪೂಜೆಯನ್ನು ಮಾಡಿ ಮನೆಯವರೆಲ್ಲರೂ ಕೂಡ ಸಿಹಿ ಊಟವನ್ನು ಮಾಡಿ ಆ ದಿನ ಯಾವುದೇ ಕಾರಣಕ್ಕೂ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ಜಗಳ ಮಾಡೋದು, ಕಿತ್ತಾಡೋದು, ಮಕ್ಕಳಿಗೆ ಬೈಯೋದು, ಒಡೆಯೋದು ಇದನ್ನೆಲ್ಲ ಮಾಡಬಾರ್ದು. ಯಾಕಂದರೆ ವರ್ಷದ ಮೊದಲನೇ ಹಬ್ಬ, ನೀವು ಎಷ್ಟು ವಿಚಾರವಾಗಿ ಆ ದಿನ ಇರ್ತೀರಿ ಅಷ್ಟು ನೀವು ಆ ವರ್ಷವೆಲ್ಲವೂ ಕೂಡ ಸಡಗರದಿಂದಾನೇ ಇರ್ತೀರಿ ಅಂತ ಹೇಳುವಂಥದ್ದು. ಸ್ನೇಹಿತರೆ, ಆಚರಣೆಯನ್ನು ಮಾಡಿ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಏನು ನಾವೆಲ್ಲ ಹೊಸ ವರ್ಷವನ್ನು ಆಚರಣೆ ಮಾಡಿದ್ರಿ ಜನವರಿ 1ನೇ ತಾರೀಕು ಅಂತ ಹೇಳಿ, ನಮಗೆ ಆ್ಯಕ್ಚುಯಲ್ ಆಗಿ ಹೇಳಬೇಕಂದ್ರೆ ಜನವರಿ 1 ಹೊಸ ವರ್ಷ ಅಲ್ಲ, ಇದು ನಮಗೆ ಹೊಸ ವರ್ಷ, ಹೊಸ ಸಂವತ್ಸರ ನಮಗೆ ಪ್ರಾರಂಭವಾಗುತ್ತೆ ಈ ಒಂದು 9ನೇ ತಾರೀಕಿನಿಂದ, ಮಂಗಳವಾರ 9ನೇ ತಾರೀಕಿನಿಂದ. ನಿಮ್ಮೆಲ್ರಿಗೂ ಕೂಡ ಭಗವಂತನ ಕೃಪಾ ಕಟಾಕ್ಷ ಇರಲಿ, ಎಲ್ಲರೂ ಕೂಡ ನೀವು ಅಂದ್ಕೊಂಡಿರೋದನ್ನ ಜೀವನದಲ್ಲಿ ಸಾಧನೆ ಮಾಡೋ ಹಾಗಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ನಮಸ್ಕಾರ. ಸ್ನೇಹಿತರೆ,